ಕನ್ನಡದಲ್ಲಿ ಕಮರ್ಷಿಯಲ್ ಸಿನಿಮಾಗಳ ಅಭರ ಜೋರಾಗಿರುವ ಈ ಸಂದರ್ಭದಲ್ಲಿ ವಚನಕಾರ ಆಲಮ ಪ್ರಭು ಅವರ ಜೀವನಾಧಾರಿತ ಕಥೆಯುಳ್ಳ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ಇನ್ನು ಆಲಮ ಪ್ರಭು ಸಿನಿಮಾ ತಂಡಕ್ಕೆ ನಟ ಪ್ರೇಮ್ ಸೇರಿದಂತೆ ಹಲವು ಗಣ್ಯರು ಸಾಥ್ ನೀಡಿದ್ದು ಆ ಕಾರ್ಯಕ್ರಮದ ಒಂದು ಝಲಕ್ ಎಲ್ಲೆದೆ ನೋಡಿ. ವೇದಿಕೆ ಮೇಲಿದ್ದ ಎಲ್ಲ ಹಿರಿಯರು ನನ್ನ ಸಣ್ಣ ಸಣ್ಣಪ್ಪ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಸಣ್ಣ ಸಣ್ಣಪ್ಪ. ನಾನು ಶರಣ ಗದ್ವಾಲ್, ಚಲನಚಿತ್ರ ನಿರ್ದೇಶಕ. ನಾನು ಸುಮಾರು 30 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಹ ನಿರ್ದೇಶನಾಗಿ ಸಹಾಯಕ ನಿರ್ದೇಶಕನಾಗಿ ಇದೀಗ ಪ್ರಪ್ರಥಮ ಬಾರಿಗೆ ಶ್ರೀ ಅಲ್ಲಮ್ಮ ಪ್ರಭು ಎನ್ನುವ ಚಿತ್ರ ನಿರ್ದೇಶನ ಮಾಡಿದ್ದೇನೆ. ಈ ಚಿತ್ರವನ್ನು ನನಗೆ ಸಿಕ್ಕಿತ್ತು, ನನ್ನ ಒಂದು ಸೌಭಾಗ್ಯ. ಯಾಕಂದರೆ ಇದು 12ನೇ ಶತಮಾನದ ಚಲನಚಿತ್ರವಾಗಿದ್ದರಿಂದ 12ನೇ ಶತಮಾನದ ಕಾಲಘಟ್ಟದಲ್ಲಿ ಈ ಚಿತ್ರವನ್ನು ನಿರ್ದೇಶಿಸುವುದು ನಮಗೊಂದು ಸವಾಲಾಗಿತ್ತು. ಅಂಥ ಒಂದು ಸವಾಲನ್ನು ನಾನು ಯಶಸ್ವಿಯಾಗಿ ಎದುರಿಸಿ ಅದನ್ನು ಯಶಸ್ವಿಯಾಗಿದ್ದೇನೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಲೊಕೇಶನ್ಗಳ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಯಾಕಂದರೆ 12ನೇ ಕಾಲಘಟ್ಟ ಆಗಿರೋದ್ರಿಂದ ಲೊಕೇಶನ್ಗಳು ತುಂಬ ಮುಖ್ಯವಾಗಿರುತ್ತೆ. ಅದರಲ್ಲೂ 12ನೇ ಶತಮಾನದಲ್ಲಿ ಶ್ರೀ ಅಲ್ಲಮ್ಮ ಪ್ರಭುಗಳು ಮದ್ದಳೆ ಬಾರಿಸಿದಂಥ ಸ್ಥಳ ಮತ್ತು ಮಾಯೆ ನೃತ್ಯ ಮಾಡಿದಂಥ ಸ್ಥಳ ಇರುವುದು ಬನವಾಸಿಯ ಮಧುಕೇಶ್ವರ ದೇವಸ್ಥಾನ. ಇಲ್ಲೇ ನಾವು ಚಿತ್ರೀಕರಣವನ್ನು ಮಾಡಬೇಕಾಗಿತ್ತು. ಅದನ್ನು ನಾವು ಡೆಲ್ಲಿಗೆ ಪರ್ಮಿಷನ್ ಹಾಕಿ ಅದನ್ನು ನಮ್ಮ ನಿರ್ಮಾಪಕರು ಒಂದು ತಿಂಗಳ ಕಾಲ ಸತತ ಪ್ರಯತ್ನಪಟ್ಟು ಆ ಲೊಕೇಶನ್ನ ನಮಗೆ ಚಿತ್ರೀಕರಣಕ್ಕಾಗಿ ಒದಗಿಸಿದರು. ಅಲ್ಲಿ ಚಿತ್ರೀಕರಣ ಮಾಡಿದ್ದು ಈ ಚಿತ್ರದ ಒಂದು ಹೈಲೈಟ್. ಅದೇ ಥರ ನಾವು ಶಿರ್ಸಿ, ಸಹಸ್ರಲಿಂಗ, ತೇರದಾಳು ಅದ್ರ ಸುತ್ತಮುತ್ತೆಲ್ಲವನ್ನ ಚಿತ್ರೀಕರಣ ಮಾಡಿದ್ದೇವೆ. ಬೆಂಗಳೂರಿನಲ್ಲೂ ಸಹಿತ ಅರಮನೆ ಮತ್ತು ಬಸವ ಅನುಭವ ಮಂಟಪ ಇವುಗಳನ್ನು ಸೆಟ್ ಹಾಕಿ ಚಿತ್ರೀಕರಣ ಮಾಡಿದ್ದೇವೆ. ಅಮರ ಜ್ಯೋತಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಪ್ರಪ್ರಥಮ ಕಾಣಿಕೆ ಶ್ರೀ ಅಲ್ಲಮ್ಮ ಪ್ರಭುದೇವರು. ಈ ಚಲನಚಿತ್ರದಲ್ಲಿ ನಾವು ಇಬ್ಬರು ಮುಖ್ಯವಾಗಿ ಪಾಲುದಾರಿಕೆಯಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೇವೆ. ಮಹಾವೀರ್ ಪ್ರಭು ಹಾಗೂ ನನ್ನ ಹೆಸರು ಮಾಧವಾನಂದ್ ಅಂತ. ಮೂಲತಃ ನಾನು ಬಾಗಲಕೋಟೆ ಜಿಲ್ಲೆಯ ತೇರದಾಳದವರು. ಈ ಅಲ್ಲಮ್ಮ ಪ್ರಭುದೇವರ ಒಂದು ದೊಡ್ಡ ಕ್ಷೇತ್ರವೆಂದರೆ ಅದು ತೇರದಾಳು. ಯಾಕಂದರೆ ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ, ಆದರೆ ಅತಿ ದೊಡ್ಡ ಕ್ಷೇತ್ರವಿರುವುದು ತೇರದಾಳದಲ್ಲಿ. ಈಗ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಶ್ರೀ ಪ್ರಮೋದ್ ಮುತಾಲಿಕ್ರ ಅವರಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಕಾರಣ ಯಾಕಂದರೆ ಅವರು ನನ್ನ ಕೊನೆ ಮೂಮೆಂಟಲ್ಲಿ ಅವರು ನಮ್ಗೆ ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತೀನಿ. ಯಾಕಂದರೆ ಅವರು ಹೋರಾಟಗಳು ಪ್ರಾರಂಭವಾಗಿದ್ದೇ ತೇರದಾಳದಿಂದ ಅಂತ ನಾವು ಸಣ್ಣವರಿದ್ದಾಗಿಂದ ತಿಳ್ಕೊಂಡು ಬಂದಿದ್ದೀವಿ. ಹಾಗೆ ನಮ್ಮ ನೆಚ್ಚಿನ ನಾಯಕ ನಟರಾದಂಥ ಪ್ರೇಮ್ರವರಿಗೂ ಒಂದು ಶರಣು ಶರಣಾರ್ಥಿಗಳನ್ನು ಹೇಳ್ತೀವಿ. ಮಾಧ್ಯಮದ ಮಿತ್ರರೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ಯಾಕಂದರೆ ಶ್ರೀ ಅಲ್ಲಮ್ಮ ಪ್ರಭುದೇವರ ಕಥೆಯನ್ನು ನಾವು ಮಾಡಬೇಕಂದ್ರೆ ಒಂದು ವಿಶೇಷ ಘಟನೆ ಇದೆ. ಇಲ್ಲಿ ಕೆಲವು ಗ್ರಂಥಗಳನ್ನು ಕೈ ತೊಳೆದುಕೊಂಡು ಮುಟ್ಟಬೇಕಂತ ಶರಣರು ಹೇಳ್ತಾರೆ, ಮಹಾತ್ಮರು ಹೇಳ್ತಾರೆ. ಹಾಗೆ ಪ್ರಭುಲಿಂಗ ಲೀಲೆ ಅನ್ನುವಂಥ ಒಂದು ಚಾಮರಸ ಕವಿ ಬರೆದಿರುವಂಥ ಒಂದು ಗ್ರಂಥವನ್ನು ನಾವು ಮುಟ್ಟಬೇಕಾದ್ರೆ ಅಷ್ಟೇ ಪೂಜ್ಯರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಆಮೇಲೆ ಈ ಕಥೆಯನ್ನು ಮಾಡಿದ್ವಿ, ಆಮೇಲೆ ಸಿನಿಮಾ ಮಾಡಬೇಕಂತ ಬಂದ್ವಿ. ನಮ್ಮ ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆ ಕೇಳಿದರು. ಖ್ಯಾತ ನಿರ್ದೇಶಕರಾದಂಥ TS ನಾಗಾಭರಣರವರ ಅಲ್ಲಮ್ಮಕ್ಕೂ ಹಾಗೂ ಶ್ರೀ ಅಲ್ಲಮ್ಮ ಪ್ರಭು ಏನು ವ್ಯತ್ಯಾಸವಿದೆ ಸರ್? ನಾವು ಅದನ್ನು ಇದಕ್ಕೂ ಕಂಪೇರ್ ಮಾಡಲ್ಲ. ಯಾಕಂದರೆ ಇದು ಶ್ರೀ ಅಲ್ಲಮ್ಮ ಪ್ರಭು ಪ್ರಭುಲಿಂಗ ಲೀಲೆ ಅದನ್ನು ಆಧರಿಸಿಕೊಂಡು ನಾವು ಈ ಸಿನಿಮಾವನ್ನು ಮಾಡಿದ್ದೇವೆ. ಯಾಕಂದರೆ 1957ರಲ್ಲಿ ಶಂಕರ್ ಸಿಂಗ್ರವರು ಒಂದು ಸಿನಿಮಾ ನಿರ್ಮಾಣ ಮಾಡಿರುತ್ತಾರೆ ಪ್ರಭುಲಿಂಗ ಲೀಲೆ ಅಂತ. ಅದು ಇವತ್ತು ಆ ನೆಗೆಟಿವ್ ಇಲ್ಲ. ಅದು ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆಯವರು ನಿರ್ಮಾಣ ಮಾಡಿರುವಂಥದ್ದು. ನಾವು ಯಾಕಂದರೆ ಇದು ಒಂದು ಕನ್ನಡ ಚಲನಚಿತ್ರರಂಗಕ್ಕೆ ಇದು ದಾಖಲಾಗಬೇಕಂತ ಈ ಸಿನಿಮಾ ಮಾಡಿರುವುದು. ಯಾಕೆ ಬಸವಣ್ಣನವ್ರ ಬಗ್ಗೆ ಇವತ್ತಿನ ಯುವ ಪೀಳಿಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಿನಿಮಾಗಳಿವೆ. ಅಕ್ಕಮಹಾದೇವಿಯವರ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ. ಆದರೆ ಅಲ್ಲಮ್ಮ ಪ್ರಭುದೇವರು ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರವರು, ಅವರ ಬಗ್ಗೆ ನಾವು ಇಲ್ಲಿ ಈ ಚಲನಚಿತ್ರದ ಮೂಲಕ ಈ ವಿಷಯವನ್ನು ಯುವ ಪೀಳಿಗೆಗೆ ನಾವು ಕೊಡಲೇಬೇಕಾಗಿತ್ತು. ಅದಕ್ಕಾಗಿ ನಾವು ಪ್ರಭುಲಿಂಗ ಲೀಲೆ ಆಧಾರಿತವಾಗಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ವಿ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸವಿದೆ. ಚಿತ್ರ ತೆರೆ ಕಂಡ ಮೇಲೆ ತಮಗೆ ತಿಳಿಯಿತಂತ ನಾನು ಹೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. TS ನಾಗಾಭರಣ ಅವರು ನಿರ್ದೇಶನ ಮಾಡಿದಂಥ ಅಲ್ಲಮ್ಮ ಸಿನಿಮಾ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಮಾಡೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈಗ
ಆ ಒಂದು ಮಹಾಪುರುಷನ ಒಂದು ಜೀವನ ಚರಿತ್ರೆ ಏನು ಮಾಡಿದರು ಅದರ ಟ್ರೈಲರ್ ಲಾಂಚ್ ಮಾಡುವಂಥ ಒಂದು ಅದೃಷ್ಟ ನನಗೆ ಸಿಕ್ಕಿದೆ ಅದ ಕಾರಣಕರ್ತರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದ ರಘುಭಟ್ ಅವರಿಗೆ ಈ ಸಿನಿಮಾದ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮಾಧವಾನಂದ್ ಅವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಈ ಭಾರತ ಅನ್ನೋದು ಪ್ರಪಂಚದಲ್ಲಿ ಎರಡು ವಿಷಯಕ್ಕೆ ತುಂಬ ಫೇಮಸ್ ಒಂದು ಮೌಂಟ್ ಎವರೆಸ್ಟ್ ಮತ್ತೊಂದು ಸೈಂಟ್ ಎವರೆಸ್ಟ್ ಎಲ್ಲ ಸಾಧು ಸಂತರು ನಮ್ಮ ಈ ಭಾರತವನ್ನು ಏನು ಕಟ್ಟಿಕೊಟ್ಟಿದ್ದಾರೆ ಅವ್ರು ಹಾಕೊಟ್ಟಿರುವಂಥ ಒಂದು ನಾಲ್ಕು ಪಿಲ್ಲರ್ ಮೇಲೆ ಈ ಭಾರತ ನಿಂತಿದೆ ಹಾಗಾಗಿ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನೀವು ಹೋದ್ರೂ ಸಹ ಭಾರತ ಅಂದಿದ ಕೂಡಲೇ ಎಲ್ಲರೂ ಎದ್ದು ನಿಂತು ಕೈ ಮುಗಿಯುವಂಥ ಒಂದು ಸಂಪ್ರದಾಯ ಅದನ್ನು ನಾವು ಪಡೆದಿರುವಂಥ ಹೆಮ್ಮೆ ಗೌರವ ಅದಕ್ಕೆಲ್ಲಾನು ಸಹ ಅನೇಕ ಸಂತರು ಶಂಕರಾಚಾರ್ಯರು ಇರ್ಬೋದು ಬಸವಣ್ಣವರು ಇರ್ಬೋದು ಅಲ್ಲಮಪ್ರಭುಗಳು ಇರ್ಬೋದು ವಿವೇಕಾನಂದರು ಇರ್ಬೋದು ಸಾಕಷ್ಟು ಜನ ಸಂತರು ಕಟ್ಟದಂಥ ನಾಡು ಭಾರತ ಹಾಗಾಗಿ ಇಲ್ಲಿ ಏನೇ ಅಲ್ಲೋಲ ಕಲ್ಲೋಲ ಸುನಾಮಿ ಮತ್ತೊಂದು ಇನ್ನೊಂದು ಏನೇ ಬಂದ್ರೂ ಇವತ್ತು ಸದೃಢವಾಗಿ ನಿಂತಿದ್ದೀವಿ ಲಕ್ಷ ಲಕ್ಷ ಕೆ ಜಿ ಚಿನ್ನ ನಮ್ಮ ಭಾರತದಿಂದ ಎತ್ಕೊಂಡೋದ್ರೂ ಇವತ್ತು ಸಹ ಅಷ್ಟೇ ಲಕ್ಷ ಲಕ್ಷ ಕೆ ಜಿ ಚಿನ್ನ ಇನ್ನೂ ನಮ್ಮ ಭಾರತದಲ್ಲಿದೆ ಅದಕ್ಕೆಲ್ಲಾನು ಕಾರಣ ಏನು ಅಂದರೆ ಅದು ಪುಣ್ಯಭೂಮಿ ಸಂತರು ಕಟ್ಟಿದ ನಾಡು ಆ ಒಂದು ಸಂತರ ಒಂದು ಜೀವನ ಚರಿತ್ರೆಯನ್ನು ಈ ಒಂದು ಕಮರ್ಷಿಯಲ್ ಯುಗದಲ್ಲಿ ನೀವು ಮಾಡೋದಕ್ಕೆ ಧೈರ್ಯ ಮಾಡಿದ್ದೀರಾ ಖಂಡಿತ ನಿಜವಾಗ್ಲೂ ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸಾಕಷ್ಟು ಜನ ಸ್ನೇಹಿತರು ಸೇರಿ ಒಂದು ಹೊಸ ಪ್ರಯತ್ನ ಹೊಸ ಧೈರ್ಯವನ್ನು ಮಾಡಿದ್ದೀರ ಇಡೀ ತಂಡಕ್ಕೆ ಶುಭಕಾಮನೆಗಳು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಭಗವಂತ ಒಳ್ಳೇದು ಮಾಡಿ ಥ್ಯಾಂಕ್ ಯು ಪ್ರೇಮ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೆ ವೇದಿಕೆಯ ಮೇಲಿರುವಂತಹ ಪ್ರಸಿದ್ಧ ಚಲನಚಿತ್ರ ನಟ ಪ್ರೇಮ್ ಅವರೇ ಇವತ್ತಿನ ಈ ಚಲನಚಿತ್ರದ ಎಲ್ಲ ಏನು ನಿರ್ದೇಶಕರಿರ್ಬೋದು ಅಥವಾ ಇದ್ರೆ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಭಾಗವಹಿಸಿದವರು ಇದ್ದಾರೆ ಎಲ್ಲರಿಗೂ ಕೂಡ ನಮಸ್ಕಾರ ಆತ್ಮೀಯ ಬಂಧುಗಳೇ ಪತ್ರಕರ್ತ ಬಂಧುಗಳೇ ಆರಕ್ಷಕ ಬಂಧುಗಳೇ ಮಾಧವಾನಂದ ಇವರು ಪ್ರಮೋದ್ ಮುತಾಲಿಕನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ನನ್ನ ಕ್ಷೇತ್ರನೇ ಬೇರೆ ನಾನೊಂದು ಹೋರಾಟದ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿ ಓಡಾಡ್ತಾ ಇರುವಂಥವ್ರು ಏನೋ ಒಂದು ಪ್ರೀತಿ ವಿಶ್ವಾಸ ಒಂದು ಹೋರಾಟದ ಭಾಗನೇ ಆದಂಥ ಇವತ್ತಿನ ಚಲನಚಿತ್ರದ ಒಂದು ಈಗಾಗಲೇ ಹೇಳಿದಂಥ ಪ್ರೇಮ್ ಅವರು ಹೇಳಿದಂಥ ಸ್ಪರ್ಧಾತ್ಮಕ ಬಹಳ ದೊಡ್ಡ ಸ್ಪರ್ಧೆ ಇದೆ ಈ ಸ್ಪರ್ಧಾತ್ಮಕ ಈ ಚಲನಚಿತ್ರ ಪ್ರವಾಹದಲ್ಲಿ ಈಜೋದಿದೆಯಲ್ಲ ಬಹಳ ಕಷ್ಟ ಸೊ ಎಲ್ಲವನ್ನೂ ಎದುರಿಸ್ಬೇಕು ಎದುರಿಸಿ ಈಜ್ತಾ ಯಶಸ್ವಿಯಾಗಿ ದಡ ತಲುಪಬೇಕು ಅಂತನ್ನುವಂಥದ್ದು ಬಹಳ ಕಷ್ಟದ ಕೆಲಸ ಸೊ ಇಂಥ ಕಷ್ಟದ ಕೆಲಸದಲ್ಲಿ ಕಮರ್ಷಿಯಲ್ ಅಂದರೆ ಸಾಕಷ್ಟು ರೀತಿಯ ಇವತ್ತಿನ ಈ ಚಲನಚಿತ್ರಗಳ ಮಧ್ಯದಲ್ಲಿ ಒಬ್ಬ ಸಂತನ ಒಬ್ಬ ಶರಣನ ಒಂದು ಆಧ್ಯಾತ್ಮದ ವಿಚಾರವನ್ನು ಧಾರೆಯಾದಂಥ ಶ್ರೇಷ್ಠ ಸಂತನ ಚಿತ್ರವನ್ನು ಈ ಸ್ಪರ್ಧಾತ್ಮಕದಲ್ಲಿ ತೆಗೆಯುವಂಥ ಸಾಹಸ ಮಾಡಿದ್ದಕ್ಕೆ ಮಾಧವಾನಂದ ಪ್ರಭು ಮತ್ತು ಇತರೆ ನಮ್ಮ ನಿರ್ದೇಶಕರು ಮತ್ತು ಇನ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಸೊ ಈ ಇವತ್ತಿನ ಈಗಾಗಲೇ ಪ್ರೇಮ್ ಅವರು ಹೇಳಿದ ಹಾಗೆ ಅತ್ಯಂತ ಉತ್ತಮವಾಗಿ ಹೇಳಿದರು ಸಂತರ ನಾಡು ಪುಣ್ಯಭೂಮಿ ವೀರಭೂಮಿ ಮೋಕ್ಷ ಭೂಮಿ ಅಂತ ಕರೆದಿದ್ದು ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ನಾನು ಯಾವಾಗಲೂ ವಿಚಾರ ಮಾಡ್ತಾ ಇರ್ತೀನಿ 2,000 ಮೈಲಿ ಉದ್ದ 2,000 ಮೈಲಿ ಅಗಲ ಇರುವಂತಹ ನಮ್ಮ ದೇಶ ಸಾವಿರಾರು ಜಾತಿಗಳು ಸಾವಿರಾರು ನಡೆ ನುಡಿ ಭಾಷೆ ಸೊ ಎಲ್ಲವೂ ವ್ಯತ್ಯಾಸ ಇಡೀ ಒಂದೊಂದು ತುತ್ತು ತುದಿಗೆ ಒಂದೊಂದು ಬೇಕಾದಷ್ಟು ವ್ಯತ್ಯಾಸಗಳಿರುವಂತಹ ಈ ದೇಶದಲ್ಲಿ ಹೇಗೆ ನಡೀತಾ ಇದೆ ಇಷ್ಟು ದೊಡ್ಡ ದೇಶ ಹೇಗೆ ನಡೀತಾ ಇದೆ ಅಂತಂದ್ರೆ
ಇಂತ ಅಲ್ಲಮ ಪ್ರಭುಗಳಾದಂತ ಅಂತ ಋಷಿ ಮುನಿಗಳಾದಂತ ಸಂತರ ತಪಸ್ಸಿನ ಫಲನೇ ಇವತ್ತಿಗೂ ನಡೆಕೊಂಡು ಹೋಗ್ತಾ ಇದೆ ಈ ದೇಶ. ಅದಕ್ಕೆ ಪುಣ್ಯ ಭೂಮಿ ಅಂತ ಹೇಳಿದ್ರು, ಅದಕ್ಕೆ ಮೋಕ್ಷ ಭೂಮಿ ಅಂತ ಹೇಳಿದ್ರು. ರಾಜಕಾರಣಿಗಳಿಂದ ಅಥವಾ ಇನ್ನೋ ಹೋರಾಟಗಾರರಿಂದ ಅಥವಾ ಇನ್ಯಾರ್ಥದಿಂದ ಅಲ್ಲ, ಈ ದೇಶ ಇಷ್ಟು ದೊಡ್ಡ ಗೊಂದಲ, ಇಷ್ಟು ದೊಡ್ಡ ಇಡೀ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿರುವಂತ ಈ ದೇಶದಲ್ಲಿ ಇವತ್ತಿಷ್ಟು ನಡ್ಕೊಂಡು ಹೋಗ್ಬೇಕಾದ್ರೆ ಆ ಸಂತ ಮಹಂತರ ಪುಣ್ಯದ ಫಲ, ತಪಸ್ಸಿನ ಫಲ ಇವತ್ತಿಗೂ ಇದೆ. ಇದು ನೂರಕ್ಕೆ ನೂರು ಸತ್ಯ ಮತ್ತು ನಂಬಲೇಬೇಕು. ವಿಶ್ವಾಸದಿಂದ ಈ ದೇಶ ಹೋಗ್ತಾ ಇದೆ, ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ.